BGMI ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಸಿಂಪಲ್ ಆಗಿ ಬ್ರೌಸರ್ಗೆ ಹೋಗ್ಬಿಟ್ಟು ಬೆಟಲ್ ಗ್ರೌಂಡ್ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ಲೇ ಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇ ಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪ್ಲೇ ಸ್ಟೋರ್ಗೆ ಹೋಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ, ನಾನು ಡೌನ್ಲೋಡ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡಿದರೆ ಮಾಡಿಬಿಟ್ಟು ಓಪನ್ ಅಂತ ಮಾಡಿ, ನಾನು ಪ್ಲೇ ಅಂತ ಮಾಡಿದ್ದೀನಿ. ಇಲ್ಲಿ ಪ್ಲೇ ಅಂತ ಮಾಡಿದ ತಕ್ಷಣ ನಿಮಗೆ ಕ್ರಾಪ್ಟನ್ ಒಂದು ಓಪನ್ ಆಗುತ್ತೆ. ಓಪನ್ ಆದಾಗ ಗೇಮ್ ಓಪನ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂಚೆ ಬರ್ತಿತ್ತಲ್ಲ ಇದು ವರ್ಚುವಲ್ ಗೇಮು ಅಂತ, ಅದೇ ಥರ ಬರುತ್ತೆ. ಸೊ ಇದು ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಅಪ್ಡೇಟ್ ಮಾಡಿದ್ದೀನಿ, ನೋಟಿಸ್ ಕೂಡ ಬರುತ್ತೆ, ಸರ್ವರ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೋಟಿಸ್ ಓದ್ಕೊಳ್ಳಿ, ಓದಲಿಲ್ಲ ಅಂದರೂ ಬಿಡಿ, ಪರವಾಗಿಲ್ಲ, ನಿಮ್ಮ ಇಷ್ಟ. ಆಮೇಲೆ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಲಾಗಿನ್ ಆಗೋಲ್ಲ, ಯಾಕಂದರೆ ಸರ್ವರ್ ಇನ್ನೂ ರನ್ನಿಂಗಲ್ಲಿದೆ, ರನ್ನಿಂಗ್ ಮಾಡ್ತಾ ಇದ್ದಾರೆ, ಅಪ್ಡೇಟ್ಸ್ ನೋಟಿಸಲ್ಲಿದೆ. ಅದು ವೇಟ್ ಮಾಡಬೇಕಾಗುತ್ತೆ. ನೀವು ಇಂದು ಅಥವಾ ನಾಳೆ ಒಳಗಡೆ ಸರ್ವಿಸ್ ಆ್ಯಕ್ಟಿವೇಟ್ ಆಗುತ್ತೆ ಸರ್ವರು. ಆಮೇಲೆ ನೀವು ಬೇಕಾದರೆ ಗೇಮನ್ನು ಆಡ್ಬೋದು. ಅಲ್ಲಿವರೆಗೂ ನೀವು ದಯವಿಟ್ಟು ವೇಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ಮಾಡಿಬಿಡಿ, ಮಾಡಿಲ್ಲ ಅಂದರೂ ಮಾಡಿಬಿಡಿ.